Hello friends, welcome to Sarita Ready Creations. Aarale dara takondidini idike. First ge battege hogu lock maadkondu. One chain hakidini, one chain haki admele crystal bead use maadkoltini. Neevu yavadadru use maadkobodu. Crystal bead use maadbeku ante enilla metal beads yavadadru use maadkoli crystal bead add maadi admele lock maadi matte innond chain one chain haaki battege lock maadkondu battege lock maadi admele four chains haaki battege lock maadkondu ಮತ್ತೆ 6 ಚೈನ್ಸ್ ಹಾಕಿ ನಾವು ಫಸ್ಟ್ ಲಾಕ್ ಮಾಡಿದ್ದೀರಲ್ವ ಅಲ್ಲೇ ಹೋಗಿ ಲಾಕ್ ಮಾಡ್ಕೊಬೇಕು ಫಸ್ಟ್ ಲಾಕ್ ಮಾಡಿರೋ ಹತ್ರನೇ ಹೋಗಿ ಲಾಕ್ ಮಾಡ್ಕೊಂಡು 6 ಚೈನ್ಸ್ ಹಾಕಿ ಫಸ್ಟ್ ಲಾಕ್ ಮಾಡಿರೋ ಹತ್ರನೇ ಹೋಗಿ ಲಾಕ್ ಮಾಡ್ಕೊಬೇಕು ನೋಡಿ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನ್ಸ್ ಹಾಕೋಣ 4 ಚೈನ್ಸ್ ಹಾಕಿ ಬಟ್ಟೆ ಲಾಕ್ ಮಾಡಿ ನೋಡಿ ಈ ತರ ಇದೆ ಇದು ಮತ್ತೆ ಬಟನ್ ಟರ್ನ್ ಮಾಡ್ಕೊಂಡು ಬಟನ್ ಟರ್ನ್ ಮಾಡಿ ಮತ್ತೆ ಒಂದು ಲಾಕ್ ಹಾಕಿ ನೀಡ್ ಮೇಲೆ ಎರಡು ಸತಿ ದಾರ ಸುತ್ತಿ 6 ಚೈನ್ಸ್ ಹಾಕಿದ್ದೀರಲ್ವ ಅಲ್ಲೋಗಿ ದಾರ ತಂದು ಟ್ರಿಪಲ್ ಕ್ರೋಷೆ ಮಾಡ್ಕೊಬೇಕು ಟ್ರಿಪಲ್ ಕ್ರೋಷೆ ಮಾಡಿ ಮತ್ತೆ ಇನ್ನೊಂದು ಸತಿ ಅಲ್ಲೇ ಹೋಗಿ ಟ್ರಿಪಲ್ ಕ್ರೋಷೆ ಮಾಡಬೇಕು ಟ್ರಿಪಲ್ ಕ್ರೋಷೆ ಮಾಡಿ ಮತ್ತೆ 3 ಚೈನ್ಸ್ ಹಾಕಿ ನೀಡ್ಲ ಮೇಲೆ ಎರಡು ಸತಿ ದಾರ ಸುತ್ತಿ ನೆಕ್ಸ್ಟ್ ಅದೇ ಚೈನ್ ಗ್ಯಾಫ್ಗೆ ಹೋಗಿ ದಾರ ತಂದು ಮತ್ತೆ ಇನ್ನೊಂದು ಟ್ರಿಪಲ್ ಕ್ರೋಷೆ ಮತ್ತೆ ನೀಡ್ಲ ಮೇಲೆ ಎರಡು ಸತಿ ದಾರ ಸುತ್ತಿ ಫಸ್ಟ್ ಹಾಕಿದ್ರಲ್ವ ಟ್ರಿಪಲ್ ಕ್ರೋಷೆ ಅಲ್ಲೇ ಹೋಗಿ ದಾರ ತಂದು ಮತ್ತೆ ಇನ್ನೊಂದು ಕಂಬ ಮತ್ತೆ 3 ಚೈನ್ಸ್ ಹಾಕಿ ನೀಡಲ್ ಮೇಲೆ ಎರಡು ಸುತ್ತಿ ದಾರ ಸುತ್ತಿ ಅದೇ 6 ಚೈನ್ಸ್ಗೆ ಆ ಒಳಗಡೆ ಹೋಗಿ ದಾರ ತಂದು ಟ್ರಿಪಲ್ ಕ್ರೋಷೆ ಮಾಡ್ಕೊಬೇಕು ಆದಮೇಲೆ ಮತ್ತೆ 3 ಚೈನ್ಸ್ ಮಾಡಿ ನೆಕ್ಸ್ಟ್ ಗ್ಯಾಫ್ ಅದೇ 6 ಗ್ಯಾಫ್ ಒಳಗಡೆ ಹಾಕ್ತಿದ್ದೀನಿ ಎಲ್ಲನೂ ಮತ್ತೆ ಎರಡೆರಡು ಟ್ರಿಪಲ್ ಕ್ರೋಷೆ ಒಂದು ಹತ್ರನೇ ಹಾಕ್ಕೊಬೇಕು ಆದಮೇಲೆ ಈ ಥರ ನೆಕ್ಸ್ಟ್ 4 ಚೈನ್ಸ್ ಹಾಕಿದ್ದೀವಲ್ವ 4 ಚೈನ್ಸ್ ಹಾಕಿ ಲಾಕ್ ಮಾಡಿದ್ದೀವಲ್ವ ಅಲ್ಲೋಗಿ ಲಾಕಿಗೆ ಹೋಗಿ ಲಾಕ್ ಮಾಡ್ಕೊಳ್ಳಿ
ನೋಡಿ ಒಂದು ಆರ್ಚ್ ಟೈಪ್ ಬಂದಿದೆ, ಇದು ಆರ್ಚ್ ಟೈಪ್ ಬಂದಿದೆ. ಮತ್ತು ಬಟನ್ ಟರ್ನ್ ಮಾಡಿಕೊಂಡು ಬಟನ್ ಟರ್ನ್ ಮಾಡಿ ತ್ರಿಪಲ್ ಕ್ರೋಶ್ ಹಾಕಿದ್ದೀರಲ್ವಾ, ಅಲ್ಲೋಗಿ ಲಾಕ್ ಮಾಡಿಕೊಳ್ಳಿ. ಲಾಕ್ ಮಾಡಿ ಮತ್ತು ತ್ರೀ ಚೈನ್ಸ್ ಹಾಕಿದ್ದೀವಿ, ತ್ರೀ ಚೈನ್ಸ್ ಹಾಕಿ ಒಂದು ತ್ರಿಪಲ್ ಕ್ರೋಶ್ ಹಾಕಿರೋದು. ಸೊ ಆ ತ್ರೀ ಚೈನ್ಸ್ಗೆ ಹಾಫ್ಗೆ ತ್ರೀ ಟೈಮ್ ಸಿಂಗಲ್ ಕ್ರೋಶೆ. ತ್ರೀ ಟೈಮ್ ಸಿಂಗಲ್ ಕ್ರೋಶ ಹಾಕಿ ಮತ್ತು ತ್ರೀ ಎರಡು ಕಂಬ ಇದೆ ನೋಡಿ, ಮೂರು ತ್ರಿಪಲ್ ಕ್ರೋಶ ಹಾಕಿ ಕಂಬ ಹಾಕಿದ್ದೀವಿ, ಅಲ್ಲೋಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿ ಇದಕ್ಕೊಂದು ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಅದೇ ತ್ರಿಪಲ್ ಕ್ರೋಶೆಗೆ ಕಂಬದ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು. ಅದಾದಮೇಲೆ ಮತ್ತೆ ತ್ರೀ ಚೈನ್ಸ್ಗೆ ಹಾಫ್ಗೆ ತ್ರೀ ಚೈನ್ಸ್ಗೆ ಹಾಫ್ಗೆ ಮೂರು ಸಿಂಗಲ್ ಕ್ರೋಶೆ. ತ್ರೀ ಚೈನ್ಸ್ಗೆ ಹಾಫ್ಗೆ ಮೂರು ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ ಕಂಬದ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡಿಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ ಆದಮೇಲೆ ಮತ್ತೆ ಅದೇ ಕಂಬದ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು. ತುಂಬ ಈಸಿ ಇರುತ್ತೆ, ತುಂಬ ಬೇಗ ಕೂಡ ಆಗೋಗುತ್ತೆ. ಮತ್ತು ತ್ರೀ ಚೈನ್ಸ್ಗೆ ತ್ರೀ ಸಿಂಗಲ್ ಕ್ರೋಶೇಸ್. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಕಂಬಕ್ಕೆ ಒಂದು ಲಾಕ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ, ಬಂದ ಬೀಡ್ ಲಾಕ್ ಮಾಡಿ ಅದೇ ತ್ರಿಪಲ್ ಕ್ರೋಶ ಗ್ಯಾಫ್ಗೆ ಹೋಗಿ ದಾರ ತಂದು ಲಾಕ್ ಮಾಡ್ತಿದ್ದೀನಿ. ಮತ್ತು ಎಂಡಲ್ಲಿ ಇದೇ ಥರ ಹಾಕ್ಕೊಂಡು ಆ ಚೈನ್ಸ್ ಲಾಕ್ ಇದೆ ನೋಡಿ, ಲಾಕ್ ಹತ್ರ ಹೋಗಿ ಲಾಕ್ ಹತ್ರ ಚೈನ್ಸ್ ಹಾಕಿರ್ತೀವಲ್ವ, ಅಲ್ಲೋಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕಿ ಒಂದು ಚೈನ್ ಹಾಕಿ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಕ್ರಿಸ್ಟಲ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಇನ್ನೊಂದು ಲಾಕ್ ಹಾಕಿ ಮತ್ತು ಇದೇ ಥರ ಕಂಟಿನ್ಯೂ ಮಾಡಬೇಕು. ಸೇಮ್ ಫೋರ್ ಚೈನ್ಸ್ ಹಾಕಿ ಮತ್ತು ಸಿಕ್ಸ್ ಚೈನ್ಸ್ ಹಾಕಿ ಅದೇ ಲಾಕ್ಗೆ ಹೋಗಿ ಲಾಕ್ ಮಾಡಿ ನೋಡಿ ಈ ಥರ ಬರುತ್ತೆ. ಅದೇ ಲಾಕ್ಗೆ ಹೋಗಿ ಲಾಕ್ ಮಾಡಿ ಮತ್ತು ಫೋರ್ ಚೈನ್ಸ್ ಹಾಕಿ ಬಟ್ಟೆ ಟರ್ನ್ ಮಾಡಿಕೊಂಡು ಆರ್ಚ್ ಹಾಕಿ ಮತ್ತು ಡಬಲ್ ಕ್ರೋಶ ಮಾಡ್ಕೊಂಡು ಬರಬೇಕು. ಹೆಂಗಿದೆ ಅಂತ ನನಗೊಂದು ಕಾಮೆಂಟ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇಲ್ಲೊಂದು ಬೀಡ್ ಹಾಕ್ಕೊಬೇಕು, ಮಿಸ್ ಆಗೋಗಿದೆ, ಸಾರಿ. ಬಾಯ್.